ಔರಾದ್ ತಾಲೂಕಿನಲ್ಲಿ ಲಾಧಾ ಗ್ರಾಮ ಪಂಚಾಯತಿಯಲ್ಲಿ 15 ಹಣಕಾಸು ಅನುದಾನ ಪಿಡಿಒ ಮತ್ತು ಅಧ್ಯಕ್ಷರು ಸೇರಿ ಹಣ ದುರ್ಬಳಕೆ ಮಾಡಿರುವುದರಿಂದ ಸೇವೆಯಿಂದ ವಜಾಗೊಳಿಸಬೇಕೆಂದು ಲಾಧಾ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಸುಭಾಷ್ ಲಾಧಾ ಸಂಚಾಲಕರು ದಲಿತ ಸಂಘರ್ಷ ಸಮಿತಿಯವರು ಶುಕ್ರವಾರ ಔರಾದ್ ತಾಲೂಕು ಪಂಚಾಯತ್ ಎದುರುಗಡೆ ಸಾಂಕೇತಿಕ ಧರಣಿ ಸತ್ಯಾಗ್ರಹವನ್ನ ನಡೆಸಿದರು. ಈ ಕೂಡಲೇ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟ ಅಂಶಗಳನ್ನು ಕೂಲಂಕುಷವಾಗಿ ತನಿಖೆ ನಡೆಸಿ ತೆಗೆದಿರುವ ಹಣ ಎಲ್ಲಿ ಮತ್ತು ಯಾವ ಸ್ಥಳ ಯಾವ ಗ್ರಾಮ ಎಂದು ಜಿಪಿಎಸ್ ಛಾಯಾಚಿತ್ರದ ಸಮೇತ ನಮ್ಮ ಉಪಸ್ಥಿತಿಯಲ್ಲಿ ತನಿಖೆಯನ್ನ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಾನೂನಿನ ಸೂಕ್ತ ಕ್ರಮ ತೆಗೆದುಕೊಂಡು ಸೇವೆಯಿಂದ ವಜಾಗೊಳಿಸಬೇಕೆಂದು ಬೀರೇಂದ್ರ ಸಿಂಗ್ ಠಾಕೂರ್ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಶಿವಾನಂದ ಜಾಬ ಗ್ರಾಮ ಪಂಚಾಯತ್ ಸದಸ್ಯರು, ಲಾಧಾ ಸುನೀಲ್ ರಾಥೋಡ್ ಗ್ರಾಮ ಪಂಚಾಯತ್ ಸದಸ್ಯರು, ಯಶವಂತ್ ಪಾಟೀಲ್, ಸುಭಾಷ್ ಲಾಧಾ ಸಂಚಾಲಕರು, ದಲಿತ ಸಂಘರ್ಷ ಸಮಿತಿ ಈರಮ್ಮ ಶಂಕರ ಗ್ರಾಮ ಪಂಚಾಯತ್ ಸದಸ್ಯರು ಲಾಧಾ ಪ್ರಕಾಶ್ ಸೈಭಣ್ಣ, ಮಾಲಾರಿ ಮಸ್ತಾಪುರ, ಬಾವುಗೆ ರಮೇಶ್, ಬಾವುರಾವ್ ಮುಚ್ಚಳ, ಅಂಬಿ ದೇವದಾಸ್, ರಾಮಶೆಟ್ಟಿ ವಾಡೇಕರ್, ಸಂತೋಷ್ ರೇವಣಪ್ಪ, ಶ್ಯಾಮರಾವ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಲಕ್ಷ್ಮಣ್ ರಾಥೋಡ್, N64 ನ್ಯೂಸ್ ಬ್ಯೂರೋ ಬೀದರ್. ಆಗಸ್ಟ್ 2024 ಇಂದು ನಾವು ಈ ಆಫೀಸ್ ಔರಾದಲ್ಲಿ ಒಂದು ಧರಣೆಗೋಸ್ಕರ ಕೂತಿದ್ದೀವಿ. ಇದು ಬಂದಿದ್ದ ಕಾರಣ ಏನಂದರೆ, ಸುಮಾರು ದಿವಸದಿಂದ ನಮ್ಮ ಲಾಧಾ ಗ್ರಾಮ ಪಂಚಾಯತಿಯ ಮುಸ್ತಾಪುರ್ ಲಾಧಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಮುಸ್ತಾಪುರ್ ಗ್ರಾಮದಲ್ಲಿ ಸುಮಾರು ದಿವಸದಿಂದ ನೀರಿನ ವ್ಯವಸ್ಥೆ ಬಹಳಷ್ಟು ಹದಗೆಟ್ಟಿದೆ. ಆದ ಕಾರಣ ನಾವು ಸುಮಾರು ಸಲ PDO ಮತ್ತು ಅಧ್ಯಕ್ಷರು ಮತ್ತು ಮೆಂಬರ್ ಸಾಹೇಬರಿಗೆ ಅಪ್ರೋಚನ್ನು ಮಾಡಿದ್ದೀವಿ. ನಮಗೆ ಕುಡಿಯೋಕ್ಕೆ ನೀರಿಲ್ಲ, ಅದು ಓಣಿಯಲ್ಲಿ ಯಾವುದೇ ಸವಲತ್ತುಗಳು ಬರ್ತಾ ಇಲ್ಲ. ಆದ ಕಾರಣ ದಯವಿಟ್ಟು ನಮ್ಮ ಪ್ರಾಬ್ಲಮನ್ನು ಸ್ವಲ್ಪ ಆಲಿಸಿ ಅಂತ ಸುಮಾರು ಸರ್ತಿ ಅಪ್ರೋಚ್ ಮಾಡಿದ್ದೀವಿ. ಆದರೆ PDO ಸಾಹೇಬರು ನಮ್ದು ಯಾವುದೂ ಮಾತು ಕೇಳಿಲ್ಲ. ಅದೇ ರೀತಿಯಾಗಿ ಇನ್ನೂ ಕೆಲವು ದಿವಸಗಳ ಹಿಂದೆ ಸುಮಾರು ದುಡ್ಡನ್ನು ಅವರು ವಿಡ್ರಾ ಮಾಡಿದ್ದಾರೆ, ಅದ್ರ ಬಗ್ಗೆಯೂ ಇನ್ಫಾರ್ಮೇಷನ್ ಇದೆ. ಆದರೂ ಕೂಡ ಅದ್ರ ಬಗ್ಗೆ ನಾವು ಯಾವುದನ್ನು ಮಾತು ಕೇಳ್ತಾ ಇಲ್ಲ. ಇಲ್ಲಿ ನಮಗೆ ಇವಾಗ ಸದ್ಯಕ್ಕಿರೋಕ್ಕೆ ಮನುಷ್ಯನಿಗೆ ಏನು ಬೇಕು, ಕುಡಿಯೋಕ್ಕೆ ನೀರು ಮತ್ತು ಬೀದಿ ದೀಪ ಅಷ್ಟಿದ್ರೆ ಸಾಕು. ಯಾವುದೇ ಥರದ ಬೀದಿ ದೀಪವನ್ನು ಅಳವಡಿಸಿಲ್ಲ. ಅದೇ ರೀತಿ ಯಾವುದೇ ಥರ ನೀರಿನ ಒಂದು ಸಮಸ್ಯೆ, ಒಂದು ಚಿಕ್ಕ ಸಮಸ್ಯೆನ ಬಗೆಹರಿಸೋಕೆ ಆಗ್ತಾ ಇಲ್ಲ. ಈ ಮುಸ್ತಾಪುರ್ ಗ್ರಾಮದ ಹೆಣ್ಮಕ್ಳಿಗೆ ಇಂಥ ತ್ರಾಸಿದೆ. ಸುಮಾರು 1 ಕಿಲೋಮೀಟರ್ 1.5 ಕಿಲೋಮೀಟರ್ ದೂರದಿಂದ ಹೋಗಿ ನೀರು ತರುವಂಥ ಪರಿಸ್ಥಿತಿ ಆಗಿದೆ. ಅದೇ ರೀತಿಯಾಗಿ ನಮ್ಮ ಶಾಲೆ ಮಕ್ಕಳು ಯಾವುದೇ ಕರೆಕ್ಟ್ ಟೈಮಿಗೆ ಶಾಲೆಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಇಲ್ಲಿಲ್ಲ. ಯಾಕಂದರೆ ಆ ಮಕ್ಕಳು ಕೆಲಸಕ್ಕೆ ಹೋಗ್ಬೇಕು, ನೀರು ತೊಗೊಂಡು ಬರಬೇಕು, ಆ ಥರ ಪರಿಸ್ಥಿತಿ ಬಂದಿದೆ. ನಾವು ಇಲ್ಲಿ ಇವತ್ತಿನ ದಿವಸ ನಾವು ಒಂದು ಸತ್ಯಾಗ್ರಹ ಕುಂತಿದ್ದಕ್ಕೋಸ್ಕರ ಯುವ ಸಾಹೇಬರಿಗೆ ಮಾನ್ಯ ಯುವ ಸಾಹೇಬರಿಗೆ ಪ್ರಾರ್ಥನೆ ಮಾಡಿಕೊಳ್ಳೋದೇನೆಂದರೆ, ಇವತ್ತಿನ ದಿವಸ ನಾವು ಧರಣಿ ಕುಂತಿದ ಒಂದು ಪ್ರತಿಫಲವಾಗಿ ನೀರಿನ ನಾಳೆಯಿಂದ ನೀರು ಬಿಡಬೇಕಾಗಿ ವಿನಂತಿಸಿಕೊಳ್ತೇವೆ. ನೀರಿಲ್ಲ ಯಾರು ಮಾಡ್ಬೇಕು ಹೇಳಿ ಈ ಊರ ಮುಸ್ತಾಪುರ್ ಊರಾಗ ನೀರಿಲ್ಲ.